Let's go to Tumkurina Gubbi. ಕುಮಾರಸ್ವಾಮಿ ಅವರಿಗೆ ಸವಾಲೆಸೆದ ನಾಯಕನ ಭವಿಷ್ಯ ಏನಾಗಲಿದೆ? ರಾಜ್ಯದ ಗಮನ ಸೆಳೆದಿದೆ ತುಮಕೂರಿನ ಗುಬ್ಬಿ. ಶ್ರೀನಿವಾಸ್ ಇದ್ದಾರೆ, ಜೆಡಿಎಸ್ಗೆ ಗುಡ್ ಬೈ ಹೇಳಿ ಕಾಂಗ್ರೆಸ್ಗೆ ಸೇರ್ಕೊಂಡಿದ್ದಾರೆ. 25 ವರ್ಷಗಳ ಕಾಲದ ಜೆಡಿಎಸ್ನ ಭದ್ರಕೋಟೆ ಅದು. ಈ ಸಲ ಏನಾದರೂ ಮ್ಯಾಜಿಕ್ ಗೀಜಿಕ್ ಆಗಬಹುದಾ? ಕ್ಷೇತ್ರ ಉಳಿಸಿಕೊಳ್ಳುವಲ್ಲಿ ಕುಮಾರಸ್ವಾಮಿ ರಣತಂತ್ರ ಕೈ ಹಿಡಿಯಬಹುದಾ? ಕಾಂಗ್ರೆಸ್ ವಾಸಣ್ಣನ ಬಲ, ಆದರೆ ವಾಸುಗೆ ಕೈ ಒಳೆಟಿನ ಭೀತಿ. ಒಟ್ಟಾರೆ ಗುಬ್ಬಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರ ಶೇಕಡ 33% ಮತಗಳು ದಾಖಲು. ಭಾರತೀಯ ಜನತಾ ಪಕ್ಷಕ್ಕೆ ಶೇಕಡ 33% ಮತಗಳು ಚಲಾವಣೆ. ಜಾತ್ಯತೀತ ಜನತಾದಳ ಪಕ್ಷದ ಪರ 34%. PMEGP ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ? ಇದನ್ನ ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಇತರರು ಸೊನ್ನೆ ಸುತ್ತಿದ್ದಾರೆ ಗುಬ್ಬಿಯಲ್ಲಿ. ಸದ್ಯದ ಟ್ರೆಂಡ್ ಪ್ರಕಾರ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ನಡುವಿನ ಟ್ರಯಾಂಗ್ಯುಲರ್ ಫೈಟ್ ಇನ್ ಗುಬ್ಬಿ. ಟೋಟಲ್ ಸ್ಟ್ರೈಕ್ ರೇಟ್ ನಿಮ್ಮ ಮುಂದೆ ಬಹಳ ವ್ಯತ್ಯಾಸ ಯಾವ ಕ್ಷೇತ್ರದಲ್ಲಿ ಸೇಫ್ಟಿ ರೀಸನ್ ಕೋಸ ಸೆಕ್ಯೂರಿಟಿ ರೀಸನ್ ಮಾಡಿ ಏನು ಎತ್ತ ಅನ್ನೋದನ್ನು ನಾವು ಗಮನಿಸುವಾಗ ಅಂಥದ್ದೇನು ಕಂಡು ಬರ್ತಾ ಇಲ್ಲ. ಸಮಸ್ಯೆಗಳು ಆಗಿದೆ. ಆ ಹಿನ್ನೆಲೆಯಲ್ಲಿ ಪೊಲೀಸರು ಏನು ಮಾಡ್ತಾರೆ? ಓಕೆ, ಪ್ಲಸ್ ಮತ್ತು ಮೈನಸ್ ಗಮನಿಸೋಣ. ವಾರದಲ್ಲಿ 3 ದಿನ ನಡೆಸುವ ಜನಸಂಪರ್ಕ ಸಭೆ ಇದು. ಶ್ರೀನಿವಾಸ್ ಅವರ ಪ್ಲಸ್ ಪಾಯಿಂಟ್, ಇನ್ನೂ ಒಂದಿಷ್ಟು ಪ್ಲಸ್ ಪಾಯಿಂಟ್ಗಳನ್ನು ಗಮನಿಸಿದಿರಿ. ಕಳೆದ 20 ವರ್ಷದಿಂದ ಮಾಡಿರುವ ಅಭಿವೃದ್ಧಿ ಕಾರ್ಯ, ನಿಷ್ಠಾವಂತ ಜೆಡಿಎಸ್ ಕಾರ್ಯಕರ್ತರು ಕೈ ಕೊಡಬಹುದು, ಇದು ಮೈನಸ್ ಪಾಯಿಂಟ್. SR ಶ್ರೀನಿವಾಸ್ ಜೆಡಿಎಸ್ ತ್ಯಜಿಸಿದ ಹಿನ್ನೆಲೆ ಅಸಮಾಧಾನ ಇದೆ. ಕೈ ಕೊಟ್ಬಿಟ್ರು, ಮೋಸ ಮಾಡಿಬಿಟ್ರು ಅನ್ನೋ ಥರದಲ್ಲಿ ಜನ ಮಾತಾಡ್ಕೊಳ್ತಾರೆ. ಕಾಂಗ್ರೆಸ್ ಸೇರ್ಪಡೆಗೆ ಹೊನ್ನಗಿರಿ ಗೌಡ, ಪ್ರಸನ್ನಕುಮಾರ್ ಇವರೆಲ್ಲ ತುದಿಗಾಲಲ್ಲಿ ಇರೋದು. ಆಮೇಲೆ ಜೆ ಡಿ ಎಸ್ಗೆ ಪ್ಲಸ್ ಪಾಯಿಂಟು, ನಾಗರಾಜ್ ಅವರಿಗೆ ಪ್ಲಸ್ ಪಾಯಿಂಟ್ ಆಗೋದು. ಗುಬ್ಬಿ ಜೆ ಡಿ ಎಸ್ನ ಭದ್ರಕೋಟೆ ಅಂತ ಅನ್ನೋದು. ನಿಷ್ಠಾವಂತ ಕಾರ್ಯಕರ್ತ, ಭಾಳ ವರ್ಷಗಳಿಂದ ಗುರುತಿಸ್ಕೊಂಡಿದ್ದಾರೆ, ಅವರಿಗೆ ಟಿಕೆಟ್ ಸಿಗಬೇಕು, ಸಿಗಿದೆ ಅಂತ ಅನ್ನೋದು. ಜೆ ಡಿ ಎಸ್ನ ನಾಗರಾಜ್ಗೆ ಅನುಭವ ಇಲ್ಲ ಅಂತ ಅನ್ನೋದು. ಕಾರ್ಯಕರ್ತರನ್ನ ಒಗ್ಗೂಡಿಸುವುದನ್ನು ಕಲ್ತ್ಕೊಂಡಿಲ್ಲ ಅಂತ ಅನ್ನೋದು. PMEGP ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ? ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.